ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಜನವರಿ 16, 17 ಮತ್ತು 18 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ವಿಶ್ವ ಆರೋಗ್ಯ ಸಂಸ್ಥೆಯ ಕಾಂಗ್ರೂ ಮದರ್ ಕೇರ್ ಯೋಜನೆಯ ವಿಶೇಷತೆ ಏನು? ಉತ್ತರ: ಹುಟ್ಟುವಾಗ ಕಡಿಮೆ ತೂಕ ಇರುವ ನವಜಾತ ಶಿಶುಗಳಿಗೆ ತಾಯಿ ಅಥವಾ ತಂದೆಯ ಬೆಚ್ಚನೆಯ ಅಪ್ಪುಗೆಯೇ ಶ್ರೇಷ್ಠ. ಪೋಷಕರ ಚರ್ಮದ ಬಿಸಿ ಶಿಶುವಿನ ಆರೋಗ್ಯ ಸುಧಾರಿಸುತ್ತದೆ. ದಿನದ 24 ಗಂಟೆಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹೊತ್ತು ನೀಡಬೇಕು. ಇದನ್ನೇ ಕಾಂಗ್ರೂ ಮದರ್ ಕೇರ್ ಎನ್ನಲಾಗುತ್ತದೆ. ವಿಶ್ವಸಂಸ್ಥೆ ಹಾಗೂ ರಾಜ್ಯ ಆರೋಗ್ಯ ಇಲಾಖೆ ಕಾಂಗ್ರೂ ಮದರ್ ಕೇರ್ ಯೋಜನೆಯನ್ನು ಪೈಲಟ್ ಯೋಜನೆಯನ್ನಾಗಿ ಕೊಪ್ಪಳದಲ್ಲಿ ಸೋಮಪ್ಪ ಹಾಗೂ ರೇಣುಕಾ ಹಡಪದ್ ಅವರಿಗೆ ಜನಿಸಿದ ತ್ರಿವಳಿ ಹೆಣ್ಣು ಮಕ್ಕಳಿಗೆ ಉಚಿತ ಚಿಕಿತ್ಸೆಯನ್ನು ನೀಡಲಾಯಿತು. ಸೌರವ್ ಘೋಷಾಲ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ: ಸ್ಕ್ವ್ಯಾಶ್. ಘೋಷಾಲ್ ವಿಶ್ವ ರ್ಯಾಂಕಿಂಗ್ನಲ್ಲಿ 16ನೇ ಸ್ಥಾನ ಹೊಂದಿದ್ದಾರೆ. 2018-19 ರಾಷ್ಟ್ರೀಯ ಸೀನಿಯರ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದು ಯಾರು? ಉತ್ತರ: ಪಂಕಜ್ ಅಡವಾಣಿ. ಶ್ರೀಲಂಕಾ ಅಧ್ಯಕ್ಷರ ಅಧಿಕಾರ ಅವಧಿ ಎಷ್ಟು? ಉತ್ತರ: 5 ವರ್ಷ. 1978 ಸಂವಿಧಾನ ಪ್ರಕಾರ ಅಧಿಕಾರ ಅವಧಿ 6 ವರ್ಷ, ಆದರೆ 2015 ಮೇನಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದಿದ್ದು ಇದರ ಅನ್ವಯ ಅಧ್ಯಕ್ಷರ ಅವಧಿ 5 ವರ್ಷ. ಮೈತ್ರಿಪಾಲ್ ಸಿರಿಸೇನರವರು ತಿದ್ದುಪಡಿ ಜಾರಿಗೆ ಮೊದಲೇ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದರು. ಇದರಿಂದಾಗಿ ಇವರ ಅವಧಿ 5 ವರ್ಷವೋ 6 ವರ್ಷವೋ ಎಂಬ ಬಗ್ಗೆ ಗೊಂದಲವಿತ್ತು. ಇವರ ಅಧಿಕಾರ ಅವಧಿ 5 ವರ್ಷ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಕರ್ನಾಟಕ ನವನಿರ್ಮಾಣ ವೇದಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನೀಡಲಾಗುವ ಕನ್ನಡ ವಚನರತ್ನ ಪ್ರಶಸ್ತಿ ಯಾರಿಗೆ ಪ್ರದಾನ ಮಾಡಲಾಗಿದೆ? ಉತ್ತರ: ಶಿವಮೂರ್ತಿ ಮುರುಘಾಶರಣರಿಗೆ. 2016-17 ICC ಮತ್ತು ODI ವರ್ಷದ ನಾಯಕನನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ: ವಿರಾಟ್ ಕೊಹ್ಲಿ. ICC ವರ್ಷದ ಟೆಸ್ಟ್ ಆಟಗಾರ ಸ್ಟೀವ್ ಸ್ಮಿತ್ ಹಾಗೂ ICC ವರ್ಷದ ಪುರುಷರ ಸರ್ ಗ್ಯಾರಿಫೈಡ್ ಸೋಬರ್ ಪ್ರಶಸ್ತಿ ವಿರಾಟ್ ಕೊಹ್ಲಿರವರಿಗೆ ದೊರಕಿದೆ. ಮುಖ್ಯಮಂತ್ರಿ ಕಲಾಕಾರ್ ಸಾಹಿತ್ಯ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಿದೆ? ಉತ್ತರ: ಒಡಿಶಾ. ಈ ಯೋಜನೆಯ ಮೂಲಕ ಪ್ರತಿ ಕಲಾವಿದರಿಗೆ ತಿಂಗಳಿಗೆ 1,200 ರೂಪಾಯಿ ವೇತನವನ್ನು ನೀಡಲಾಗುತ್ತದೆ. ಈ ಯೋಜನೆಯ ಮೂಲಕ 50,000 ಕಲಾವಿದರಿಗೆ ನೆರವಾಗಲಿದೆ. ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್. ಸಂಜಯ್ ಮಂಜರ್ಕರ್ ಆತ್ಮಚರಿತ್ರೆಯ ಹೆಸರೇನು? ಉತ್ತರ: ಇಂಪರ್ಫೆಕ್ಟ್. ಇವರು 37 ಟೆಸ್ಟ್ ಮ್ಯಾಚ್ಗಳನ್ನು ಆಡಿದ್ದಾರೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.